ಮನೆ ದೂರದಲ್ಲಿದೆ, ಆದ್ರೂ ಇಷ್ಟರನ್ನ ಓಡಿ ಬಂದಕ್ಕೆ ಕಾರಣ ಇಲ್ಲಿ ಈ ಇಡ್ಲಿ ಗುರು ಇಡ್ಲಿ ಟೇಸ್ಟ್ ಮಾಡಿ ನೋಡಬೇಕು. ವಾರಕ್ಕೆ ಒಂದ್ಸರಿ ಅಟ್ಲೀಸ್ಟ್ ನಾನು ಬಂದೇ ಬರ್ತೇನೆ. ತುಂಬ ಚೆನ್ನಾಗಿದೆ ಸರ್. ಹೊಟ್ಟೆ ತುಂಬಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಆ ಬಜೆಟ್ ಹದಿನೈದು ರೂಪಾಯಿ ಅಲ್ವಾ? ಬೇರೆ ಕಡೆ ಹೋದರೆ 60 ರೂಪಾಯಿ 70 ರೂಪಾಯಿ ಬೇಕೇ ಬೇಕು. ಈಗ ನಾವು 15 ರೂಪಾಯಿ ನೋಡಿ, ನನಗೆ 2 ಇಡ್ಲಿ 1 ವಡೆ ಸಾಕು ನನಗೆ ಬೆಳಗ್ಗೆ ನಾಷ್ಟ. ಇಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಇದೆ, ಬಿಟ್ಟಿದೆ ನಡುವೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸ್ಟಾರ್ಟ್ ನಡುವೆ ಸ್ಟಾರ್ಟಿಂಗ್ ಶುರುವಾದಾಗ 10 ರೂಪಾಯಿ ಒಂದು ಇಡ್ಲಿ ಇತ್ತು, ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ತುಪ್ಪ ಗಿಪ್ಪ ಕೊಡ್ತಿದ್ದು. ಇವಾಗ 15 ರೂಪಾಯಿ ಮಾಡಿ ತುಪ್ಪನೂ ಆಫ್ ಮಾಡಿದ್ದು, ಇವಾಗ ಮತ್ತೆ ತುಪ್ಪ ಕೊಡೋಕೆ ಸ್ಟಾರ್ಟ್ ಮಾಡಿ ಬಂದಿದ್ದೀನಿ. ತುಪ್ಪ ಇಲ್ಲ, ಟೇಸ್ಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೇಸ್ಟಿ ಟ್ರಾವೆಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾವಿರೋದು ಸರ್ಜಾಪುರ ಮೇನ್ ರೋಡ್ ಪಕ್ಕದಲ್ಲಿರುವಂಥ HSL ಹೇಳ್ಬಿಟ್ಟು BDI ಕಾಂಪ್ಲೆಕ್ಸ್ ಎದುರುಗಡೆ ಒಂದು ಯುನೀಕ್ ಆಗಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ, ಅದು ಇಡ್ಲಿ ಗುರು ಅಂತ. ಇವ್ರದ್ದು 100% ಹೆಲ್ತಿ ಮತ್ತು 100% ಟೇಸ್ಟಿ ಅಂತ ಹೇಳಿದರೆ. ಹಾಕಿದರೆ ತುಪ್ಪ ಇಡ್ಲಿ ಎರಡು ಒಂದೇ ಥರ ಅನ್ಸುತ್ತೆ, ಅಷ್ಟು ಸಾಫ್ಟ್ ಇದೆ. ಚೆನ್ನಾಗಿದೆ, ಅದಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅನ್ಸುತ್ತೆ. ಫಸ್ಟಿಗೆ ಯಾವ ಥರ ಇತ್ತು ಟೇಸ್ಟ್ ಗೊತ್ತಿಲ್ಲ ನನಗೆ, 10 ರೂಪಾಯಿ ಇದ್ದಾಗ ನಾವು 15 ರೂಪಾಯಿ ಇದ್ದಾಗ ಬಂದು ತಿಂತಾಯಿದ್ವಿ. ಎಮ್ಮಿ ಆಗಿದೆ. ಇವ್ರು ಬಂದು ತುಂಬ ಬ್ರ್ಯಾಂಡಸ್ ಇದೆ, ಅದು HSL ಹೇಳ್ಬಿಟ್ಟಿರೋ ಬ್ರ್ಯಾಂಡು. ನಮ್ಗೆ ಗೊತ್ತಿರೋ ಪ್ರಕಾರ RV ರೋಡ್ ಹತ್ರ ಒಂದಿದೆ, ಮತ್ತು ಲಾಲ್ಬಾಗ್ ಹತ್ರ ಒಂದಿದೆ, ಮತ್ತು ಅಕ್ಷಯ ನಗರ್ ಹತ್ರ ಒಂದಿದೆ, JP ನಗರ್ 7-8 ಪ್ಲೇಸಲ್ಲಿ ಒಂದಿದೆ. ಇಲ್ಲಿ ಸುಮಾರು ಒಂದು 35-35 ಬ್ರ್ಯಾಂಚ್ ಇದೆ ಅಂತ ಇವ್ರದು. ಸೊ ನಾವು ಇಲ್ಲಿ HSL ಹೋಟೆಲ್ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ಬರ್ತಾ ಇದ್ದೀನಿ. ರೆಗ್ಯುಲರಾಗಿ ಮುಂಚೆನೂ ಬಂದಿದ್ದೀನಿ, ಇವತ್ತು ನಮ್ಮ ಮನೆ ದೂರದಲ್ಲಿದೆ, ಆದರೆ ಇಷ್ಟರನ್ನ ಓಡಿ ಬಂದಕ್ಕೆ ಕಾರಣ ಇಲ್ಲಿ ಈ ಇಡ್ಲಿ ಗುರು ಇಡ್ಲಿ ಟೇಸ್ಟ್ ಮಾಡಿ ನೋಡಬೇಕು. ವಾರಕ್ಕೆ ಒಂದ್ಸರಿ ಅಟ್ಲೀಸ್ಟ್ ನಾನು ಬಂದೇ ಬರ್ತೀನಿ, ತುಂಬ ಚೆನ್ನಾಗಿದೆ. ಮತ್ತು ತುಪ್ಪ ಬೆಣ್ಣೆ ಹಾಕ್ಸ್ಕೊತಾರ? ಹಾಂ, ಅವರು ತುಪ್ಪ ನನಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರು, ತುಂಬ ಖುಷಿಯಾಗಿದೆ. ಚಟ್ನಿಗೆ ಇದಕ್ಕೆ ಅದು ಎಣ್ಣೆದು ಸ್ವಲ್ಪ ಮೆತ್ತಿಗೆ ನಮ್ಮಂಥ ವಯಸ್ಸಾರಿಗೆ ಚೆನ್ನಾಗಿದೆ. ಹೊಟ್ಟೆ ತುಂಬಲ್ಲ ಅಂತಾರಲ್ಲ ಸರ್, ಹೊಟ್ಟೆ ತುಂಬಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಆ ಬಜೆಟ್ 15 ರೂಪಾಯಿ ಅಲ್ವಾ ಅದು ಅಲ್ವಾ? ಬೇರೆ ಕಡೆ ಹೋದರೆ 60 ರೂಪಾಯಿ 70 ರೂಪಾಯಿ ಬೇಕೇ ಬೇಕು. ಈಗ ನಾವು 15 ರೂಪಾಯಿ ನೋಡಿ, ನನಗೆ 2 ಇಡ್ಲಿ 1 ವಡೆ ಸಾಕು ನನಗೆ ಬೆಳಗ್ಗೆ ನಾಷ್ಟ ಅಷ್ಟೇ. ಇನ್ನು ಮಧ್ಯಾಹ್ನ ಶುಗರ್ ಪೇಷಂಟ್ ಅವ್ರಿಗೆ ಇವರಿಗೆಲ್ಲ ಅದು ಸಾಕಾಗುತ್ತೆ. ಇಷ್ಟ ಆಯಿತು, ನಡೀಲಿ, ಒಂದಿನ ಏನಾದ್ರು ಮಿಸ್ ಆದರೆ ಬರಲ್ಲ. ಬಾಕಿ ಜಮೀನು ನಾಷ್ಟ ಮಾಡ್ಕೊಂಡು ಈಗ ಡ್ಯೂಟಿ ಮುಗೀತು, ನಾಷ್ಟ ಮಾಡ್ಕೊಂಡು ಮನೆಗೆ ಹೋಗೋದಿದ್ದಾರೆ.